ಆಧುನಿಕ ಜಗತ್ತಿನ ಜನತೆ ವಿಭಿನ್ನ ಅಭಿರುಚಿಗೆ ಮನಸೋತು ಅವೈಜ್ಞಾನಿಕ ಅಪಾಯಕಾರಿ ಆಹಾರಗಳನ್ನು ದಿನನಿತ್ಯ ಪ್ರಸಾದದಲ್ಲಿ ಬಳಸುತ್ತಿದ್ದು ವಿಪರೀತ ಪ್ರಸಾದದ ವೈವಿಧ್ಯತೆಯಿಂದ ಆರೋಗ್ಯದ ಮೇಲೆ ಗಂಭೀರ ದುಷ್ಪರಿಣಾಮಗಳಾಗಿ ಅನೇಕ ಕಾಯಿಲೆಗಳಿಗೆ ಬಲಿಯಾಗುತ್ತಿರುವುದನ್ನು ಕಾಣುತ್ತಿದ್ದೇವೆ. ಇದಕ್ಕೆ ಕಾರಣ ಪಾಶ್ಚಿಮಾತ್ಯರ ಆಹಾರ ಪದ್ಧತಿಗಳ ಅನುಕರಣೆಯೇ ಆಗಿದೆ. ನಮ್ಮ ಪ್ರಾಚೀನ ಮತ್ತು ಗ್ರಾಮೀಣ ಜನರ ಆಹಾರ ಪದ್ಧತಿಗಳು ಎಂದೆಂದಿಗೂ ಸ್ವಾದಿಷ್ಟ ಆರೋಗ್ಯಕರ ಎಂಬುದು ಸೂರ್ಯ ಚಂದ್ರರಷ್ಟೇ ಸತ್ಯ. ಆಧುನಿಕತೆಯ ವೈವಿಧ್ಯತೆಗೆ ಬದಲಾದ ನಾವು ನಮ್ಮ ಪುರಾತನ ಆರೋಗ್ಯಪೂರ್ಣ ಆಹಾರ ಪದ್ಧತಿಯನ್ನು ಮರೆಯುತ್ತಿರುವುದು ದುರಾದೃಷ್ಟಕರ. ಅವನತಿಯ ಅಂಚಿನಲ್ಲಿರುವ ನಮ್ಮ ಕರ್ನಾಟಕದ ಸ್ವಾದಿಷ್ಟ ಮತ್ತು ಆರೋಗ್ಯಪೂರ್ಣ ಪೌಷ್ಟಿಕ ಆಹಾರಗಳು ಮತ್ತು ತಿಂಡಿ ತಿನಿಸುಗಳನ್ನು ಮುಂದಿನ ಯುವ ಪೀಳಿಗೆಗೆ ತಲುಪಿಸುವುದೇ ನಮ್ಮ ಉದ್ದೇಶ. ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ 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 ನಿಯಮ ನಿಬಂಧನೆಗಳು. ಪ್ರಸಾದ ತಯಾರಿಸುವ ಶರಣ ಶರಣೆಯರು ಬೆಳಿಗ್ಗೆ ಬೇಗ ಎದ್ದು ಶುಚಿರ್ಭೂತರಾಗಿ ಹಣೆಗೆ ವಿಭೂತಿ ಧರಿಸಿಕೊಂಡು ಲಿಂಗ ಪೂಜೆ ಮುಗಿಸಿ ಪ್ರಸಾದ ಕೋಣೆಯನ್ನು ಪ್ರವೇಶಿಸಬೇಕು. ಶರಣ ಶರಣೆಯರು ಪ್ರಸಾದ ತಯಾರಿಸುವ ಮುನ್ನ ಬಸವಾದಿ ಶರಣರನ್ನು ದೇಹಾರೋಗ್ಯ ದೀರ್ಘಾಯಸ್ಸು ನೀಡುವಂತೆ ಪ್ರಾರ್ಥಿಸುತ್ತಾ ಪ್ರಸಾದ ತಯಾರಿಕೆಯಲ್ಲಿ ತೊಡಗಬೇಕು. ಪ್ರತಿದಿನ ತಾಜಾ ಹಣ್ಣು ಮತ್ತು ತರಕಾರಿಗಳನ್ನು ಕತ್ತರಿಸುವ ಮುಂಚೆ ತೊಳೆದು ಬಳಸಬೇಕು ಹಾಗೂ ದಿನನಿತ್ಯ ಅಡುಗೆಯಲ್ಲಿ ನಾರಿನಾಂಶ ಹೆಚ್ಚಾಗಿರುವ ಪೌಷ್ಟಿಕ ಸಿರಿಧಾನ್ಯಗಳನ್ನು ಬಳಸಬೇಕು. ದಿನನಿತ್ಯದ ಆಹಾರದಲ್ಲಿ ಪಾಲಿಶ್ ಮಾಡದೇ ಇರುವ ಅಕ್ಕಿ ಮತ್ತು ಕಾಯಿ ಪಲ್ಯಗಳು ಹಾಗೂ ಚಟ್ನಿ ಪುಡಿಗಳನ್ನು ಬಳಸಬೇಕು. ಪ್ರಸಾದ ತಯಾರಿಸಿದ ನಂತರ ಪಾತ್ರೆಯನ್ನು ಮುಚ್ಚಿ ಪಾತ್ರೆಗೆ ವಿಭೂತಿ ಧಾರಣೆ ಮಾಡಿ ಈ ದಿನದ ಪ್ರಸಾದವನ್ನು ನೀಡಿದ ಭಗವಂತನಿಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸಿ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಊಟವನ್ನು ಪ್ರಸಾದವೆಂದು ಕರೆಯಬೇಕು. ಪ್ರಸಾದ ಸ್ವೀಕರಿಸುವ ಮುನ್ನ ಹಣೆಗೆ ವಿಭೂತಿ ಧರಿಸಿ ಗುರು ಲಿಂಗ ಜಂಗಮಕ್ಕೆ ಅರ್ಪಿಸಿ ಸೇವಿಸಬೇಕು. ಒಂದು ಅಗಳು ಅನ್ನವನ್ನು ವ್ಯರ್ಥ ಮಾಡದೆ ಅಗತ್ಯಕ್ಕೆ ತಕ್ಕಷ್ಟೇ ಆಹಾರವನ್ನು ನೀಡಿಸಿಕೊಂಡು ಸೇವಿಸಬೇಕು. ಕೊನೆಯಲ್ಲಿ ಪ್ರಸಾದ ಮಾಡಿದ ತಟ್ಟೆಯಲ್ಲಿ ಕೈ ತೊಳೆದು ಆ ನೀರನ್ನು ಸಹ ಪ್ರಸಾದ ರೂಪದಲ್ಲಿ ಸೇವಿಸಬೇಕು ಹಾಗೂ ಹೆಚ್ಚಾಗಿ ಪ್ರಸಾದ ತಯಾರಿಸಿ ತಂಗಳು ಮಾಡಿಕೊಂಡು ಸೇವನೆ ಮಾಡಬಾರದು. ಆಹಾರವು ಪ್ರೋಟೀನ್ಯುಕ್ತ ರುಚಿಯುಕ್ತ ಸಮತೋಲನವಾಗಿರಬೇಕು. ಯಾಕೆಂದರೆ ಆಹಾರವು ಪ್ರಾಣವಾಗಿ ರಕ್ತವಾಗಿ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತದೆ. ಶ್ರೀ ಬಸವ ವಾಹಿನಿಯನ್ನು ವೀಕ್ಷಿಸ್ತಾ ಇರುವ ಎಲ್ಲ ಶರಣು ಬಂಧುಗಳಿಗೆ ಶರಣು ಶರಣಾರ್ಥಿ. ನಾನು ರಂಜಿತಾ. ಖಾನಾವಳಿ ಅಂದ್ರೇ ವಿಶೇಷ. ಉತ್ತರ ಕರ್ನಾಟಕ ಭಾಗದ ಮಂದಿಯ ಊಟ ತಿಂಡಿಯ ಸೊಗಡು ಇದರಲ್ಲಿ ಅಡಗಿದೆ. ಊಟ ಹೇಗಿರಬೇಕು, ಊಟದಲ್ಲಿ ಕಾಯಿ ಪಲ್ಯ ತರಕಾರಿ ಎಷ್ಟು ತುಂಬಿರಬೇಕು ಅನ್ನೋದು ಉತ್ತರ ಕರ್ನಾಟಕ ಭಾಗದ ಮಂದಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಊಟ ಬಲ್ಲವನಿಗೆ ರೋಗ ಇಲ್ಲ ಅನ್ನೋ ಗಾದೆ ಮಾತಿದೆ. ಈ ಮಾತು 100ಕ್ಕೆ 100ರಷ್ಟು ಸತ್ಯ. ಊಟಕ್ಕೆ ಬಡವ ಶ್ರೀಮಂತ ಅನ್ನೋ ಭೇದ ಭಾವ ಇಲ್ಲ. ಆರೋಗ್ಯಕರ ಊಟ ನಮ್ಮೆಲ್ಲರ ಹಕ್ಕು. ಕಷ್ಟಪಟ್ಟು ದುಡಿಬೇಕು, ಹೊಟ್ಟೆ ತುಂಬ ತಿನ್ಬೇಕು, ಇದು ಉತ್ತರ ಕರ್ನಾಟಕ ಭಾಗದ ಮಂದಿಯ ಧ್ಯೇಯ. ಅವರ ಊಟ ಉಪಚಾರ ಆರೋಗ್ಯದ ಗುಟ್ಟು ಏನು ಅನ್ನೋದನ್ನ ವಿವರವಾಗಿ ತಿಳಿಸೋ ಕಾರ್ಯಕ್ರಮನೇ ಈ ಖಾನಾವಳಿ. ಇವತ್ತಿನ ಖಾನಾವಳಿಯಲ್ಲಿ ಯಾವತ್ತಿನ ತರಾನೇ
ಉತ್ತರ ಕರ್ನಾಟಕ ಭಾಗದ ಮತ್ತೊಂದು ಹೊಸ ರುಚಿಯೊಂದಿಗೆ ನಾವು ನಿಮ್ಮ ಮುಂದೆ ನಿಂತಿದ್ದೇವೆ. ಇವತ್ತಿನ ಹೊಸ ರುಚಿಯನ್ನು ನಮಗೆ ಹೇಳಿಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ರಾಜೇಶ್ವರಿ ಬಿ ಪಾಟೀಲ್ ಅವರು. ರಾಜೇಶ್ವರಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ರಾಜೇಶ್ವರಿ ಅವರೇ, ಎಲ್ಲಿಂದ ಬಂದಿರೋದು? ನಾನು ರಾಣೆಬೆನ್ನೂರಿಂದ ಬಂದಿದ್ದೀನಿ. ರಾಣೆಬೆನ್ನೂರಿನಿಂದ ಇವತ್ತು ನಮಗೆ ಯಾವ ಪ್ರಸಾದವನ್ನು ಹೇಳ್ಕೊಡ್ತಾ ಇದ್ದೀರಾ? ತಾಳಿಪೆಟ್ಟು ಅಂತಂದು ಹೇಳಿ. ತಾಳಿಪೆಟ್ಟು? ಹೌದು. ತಾಳಿಪೆಟ್ಟು ಮಾಡೋದಕ್ಕೆ ಏನೇನು ಬೇಕಮ್ಮ? ಗೋಧಿ ಹಿಟ್ಟು, ಜೋಳದ ಹಿಟ್ಟು, ಈರುಳ್ಳಿ, ಕರಿಬೇವು, ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ, ಮೆಣಸಿನಕಾಯಿ, ಕೊಬ್ಬರಿ ಮತ್ತು ಬೆಳ್ಳುಳ್ಳಿ. ರಾಜೇಶ್ವರಿ ಅವರು ನಮಗಿವಾಗ ತಾಳಿಪೆಟ್ಟು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾರೆ. ಮತ್ತೆ ಶುರು ಮಾಡೋದ? ನನಗೊಂದು ಪ್ಯಾನ್ ಕೊಡಿ, ನೀರು ಬಿಸಿ ಮಾಡ್ಕೊಳ್ಳಿಕ್ಕೆ. ಇದು ಹಿಟ್ಟಿಗೆ ಹಾಕೋಕ್ಕೆ ನೀರು ಬಿಸಿ ಮಾಡೋದಕ್ಕೆ ಸಾಕಲ್ಲ? ಹಾಂ. ನನಗೊಂದು ಮೆಜರ್ ಮಾಡಲಿಕ್ಕೆ ಒಂದು ಬೌಲ್ ಮೆಜರ್ ಬೌಲ್ ಸಾಕ. ನೀರು ಕೊಡಿ. ಸಾಕು. ನಂಗೆ ಸ್ವಲ್ಪ ಉಪ್ಪು ಬೇಕು. ನೀರು ಕುದಿಯೋವಾಗಲೇ ಹಾಕೋಬೇಕು ಉಪ್ಪನ್ನು? ಹಾಂ, ಸ್ವಲ್ಪ ಹಿಟ್ಟಿಗೆ. ಇದು ಸ್ವಲ್ಪ ಬಾಯ್ಲ್ ಆಗುವಾಗ ಹಿಟ್ಟು ಹಾಕ್ಕೊಳ್ಳೋಣ. ಸ್ವಲ್ಪ ಬಿಸಿ ಆಗಬೇಕು ನೀರು. ಬಾಯ್ಲ್ ಆಗಬೇಕಿದು. ಕುದಿ ಬಂತ? ಅದು ಬಂದಿದೆ. ಬಂದಿದೆ. ಅದು ಹಿಟ್ಟು ಕೊಡಿ. ಅಕ್ಕಿ ಹಿಟ್ಟಿದು, ಜೋಳದ ಹಿಟ್ಟು. ಹಾಂ, ಅಕ್ಕಿ ಹಿಟ್ಟು ಒಂದು ಕಪ್ಪು, ಜೋಳ ಹಿಟ್ಟು ಅರ್ಧ ಕಪ್ಪು, ಜೀರಿಗೆ ಬೇಕು ನನಗೆ. ಹಾಂ, ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಗ್ರೈಂಡ್ ಮಾಡ್ಕೋಬೇಕು. ಏನು ಹಾಕೋಬೇಕು? ಹಸಿಮೆಣಸಿನ್ಕಾಯಿ ಕೊಡಿ. ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು. ಇಲ್ಲ, ಖಾರದ ಅಳತೆಗೆ ಹಾಕಿ, ರುಚಿಗೆ ತಕ್ಕಂಗೆ ಹಾಕಿ, ಪರವಾಗಿಲ್ಲ. ಬೆಳ್ಳುಳ್ಳಿ ಇದು ಸ್ವಲ್ಪ ನಂಗೆ ಗ್ರೈಂಡ್ ಮಾಡ್ಕೊಡಿ. ಇದಕ್ಕೆ ಈಗ ಗ್ರೈಂಡ್ ಮಾಡ್ಕೊಂಡಿರೋಂಥ ಖಾರ ಹಾಕ್ತೀವಿ. ಖಾರ ಹಾಕೊಳ್ಳೋದು ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಅಷ್ಟೇ ಅಲ್ವಾ ಖಾರಕ್ಕೆ? ಅಷ್ಟೇ. ಮೆಂತ್ಯ ಸೊಪ್ಪು ಒಂದು ಬೌಲು, ಸಬ್ಬಸಿಗೆ ಸೊಪ್ಪು, ಈರುಳ್ಳಿ ಕೊಡಿ, ಉಳ್ದು ದೂಗೆ ಹೆಚ್ಕೊಂಡಿರೋ ಒಂದು ಈರುಳ್ಳಿ, ಈರುಳ್ಳಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದು ರುಚಿಗೆ ತಕ್ಕಂಗೆ ಕೊತ್ತಂಬರಿ ಸೊಪ್ಪು. ಇದನ್ನೀಗ ಮಿಕ್ಸ್ ಮಾಡ್ಕೊಳ್ತೀನಿ. ಹಾಂ, ರಾಜೇಶ್ವರಿ ಅವರಿಗೆ ಆಧ್ಯಾತ್ಮದ ಬಗ್ಗೆ ಆಸಕ್ತಿ ಇದೆಯಾ? ಹೌದು. ಅಂದರೆ ಆಧ್ಯಾತ್ಮ ಬೇಕು ಜೀವನದಲ್ಲಿ. ಜೀವನದಲ್ಲಿ ಆಧ್ಯಾತ್ಮಿಕ ಅನ್ನೋದು ತುಂಬಾ ಮುಖ್ಯ. ನಾವು ಚಿಕ್ಕೋರಿದ್ದಾಗ ಇಂದನೇ ನನ್ನ ತಂದೆ ತಾಯಿ ಕೊಟ್ಟಂಥ ಸಂಸ್ಕಾರ ನಮ್ಮನ್ನು ಇಷ್ಟು ಚೆನ್ನಾಗಿ, ಯಾವುದೇ ಒಂದು ಏನೇ ಕಷ್ಟ ಬಂದ್ರೂ ಅದನ್ನು ನಾವು ಈಸಿಯಾಗಿ ಸಾಲ್ವ್ ಮಾಡ್ಕೊಳ್ಳೋಂಥ ಒಂದು ಇದು ಬರುತ್ತೆ, ಕೆಪಾಸಿಟಿ ಇರುತ್ತೆ ನಮಗೆ. ಇದನ್ನು ಒಂದು ಇದಾಗಿದೆ, ಈಗ ಒಂದು ಪ್ಲೇಟಿಗೆ ತಗೊಳ್ತೀನಿ. ನಾನು ಪ್ಲೇಟ್ ಕೊಡಲ ನಿಮಗೆ ಇವಾಗ. ಅದು ಅಷ್ಟು ಮಿಕ್ಸ್ ಮಾಡೋ ಅಷ್ಟು ಮಾತ್ರ ಅಲ್ವಾ? ಆಮೇಲೆ ಕೈಯಲ್ಲೇ ನಾದ್ಕೋಬೇಕು. ಕಾಯಿ ಚಟ್ನಿ ಮಾಡ್ಕೊಳ್ಳೋಣ. ಇದಕ್ಕೆ ನನಗೆ ಜಾರ್ ಬೇಕು. ಹಸಿ ಕೊಬ್ಬರಿ ಕೊಡಿ. ಇದಕ್ಕೂ ಮೆಣಸಿನ್ಕಾಯಿ ಬೇಕಲ್ಲ? ಹೌದು, ಮೆಣಸಿನ್ಕಾಯಿ ಬೇಕು. ಬೆಳ್ಳುಳ್ಳಿ ಕೊಡಿ. ಉಪ್ಪು, ಹುರ್ಗಡಲೆ, ಕೊತ್ತಂಬರಿ ಸೊಪ್ಪು, ಕರಿಬೇವು. ಇದನ್ನು ಸ್ವಲ್ಪ ಹಾಗೆ ಡ್ರೈ ಗ್ರೈಂಡ್ ಮಾಡಿ ಆಮೇಲೆ ನೀರು ಹಾಕೊಂಡು ಗ್ರೈಂಡ್ ಮಾಡಬೇಕು. ಈಗ ನೀರು ಹಾಕ್ಕೊಳ್ಳ? ಹಾಕೊಳ್ಳಿ. ಸಾಕಲ್ಲ? ಸಾಕು. ಅದನ್ನು ಇವಾಗ ನಾದ್ಕೋಬೇಕು. ನಾದ್ಕೊಂಡಿದ್ದೀನಿ. ನನಗೆ ಸ್ವಲ್ಪ ಎಣ್ಣೆ ಬೇಕು. ಹಾಕ್ಕೊಡ್ತೇನೆ. ತಾಳಿಪೆಟ್ಟು ರೆಡಿ ಆಗ್ತಾ ಇದೆ. ಅದಕ್ಕಿಂತ ಮುಂಚೆ ನಾವು ಒಂದು ಸಣ್ಣ ವಿರಾಮ ತಗೊಂಡು ಬರೋಣ.
ವಿರಾಮದ ನಂತರ ಖಾನಾವಳಿಗೆ ಮತ್ತೆ ಸ್ವಾಗತ. ಇವಾಗ ನಿಮಗೆ ಎಣ್ಣೆ ಬೇಕು. ಇದನ್ನು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಿಟ್ಟನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಂ, ನೀವಾಗಲೇ ತಂದೆ ತಾಯಿ ಮಕ್ಕಳ ಪ್ರೀತಿ ಬಗ್ಗೆ ಮಾತಾಡ್ತಾ ಇದ್ರಿ. ಹೌದು, ಅದು ನಾವು ಮಕ್ಕಳಿಗೆ ಚಿಕ್ಕಂದಿಂದನೇ ಆಧ್ಯಾತ್ಮದ ಕಡೆಗೆ ಒಲವನ್ನು ಬೆಳೆಸ್ಕೊಂಡಾಗ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಡಿಪ್ರೆಷನ್. ಮೊದಲೆಲ್ಲ ನಾವು ಇದನ್ನು ಕೇಳ್ತಾ ಇರಲಿಲ್ಲ, ಸೂಸೈಡ್. ಒಂದು ದಿನ ಬೆಳಗ್ಗೆ ಆದರೆ ನಾವು ಚಾನೆಲ್ಸ್ನಲ್ಲಿ ಪತ್ರಿಕೆಗಳಲ್ಲಿ ನೋಡ್ತೀವಿ ಎಷ್ಟೊಂದು ಜನ ಮಕ್ಕಳು ಸೂಸೈಡ್ ಇದನ್ನೆಲ್ಲ ಮಾಡ್ಕೊತ. ಇದು ತುಂಬ ಖೇದನೀಯಾದ ವಿಷಯ. ಆದ್ದರಿಂದ ನಾವು ಒಂದು ಆಧ್ಯಾತ್ಮದ ಕಡೆ ಹೋದಾಗ ನಾನು ಎಲ್ಲ ಜನರಿಗೆ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ, ನಿಮ್ಮನೆ ಹತ್ತಿರ ಇರುವಂಥ ಯಾವುದೇ ಆಗಲಿ ಆಧ್ಯಾತ್ಮಿಕ ಹೇಳ್ಕೊಡ್ದು ಅಂತ ಒಂದು ಸಂಘಗಳಿರ್ತವೆ, ಯೋಗ ಆಗಲಿ ಧ್ಯಾನ ಆಗಲಿ, ಅಂಥದ್ರ ಕಡೆ ಸ್ವಲ್ಪ ನಮ್ಮ ಲಕ್ಷ್ಯವನ್ನು ಕೊಡಬೇಕು. ಸುಮ್ಮನೆ ಟೈಮ್ ಟಿ ವಿ ನೋಡೋದ್ರೆ ಅಂದರೆ ಸೀರಿಯಲ್ಸ್ ಇದನ್ನು ನೋಡೋ ಬದಲು ಆ ಥರದ ಕಡೆನೂ ಹೆಚ್ಚಿನ ಗಮನ ಕೊಟ್ಟಾಗ ನಮಗೆ ಆ ಥರ ಡಿಪ್ರೆಷನ್ಗೆ ಯಾವ ಹೆಣ್ಮಕ್ಳು ಸಹ ಹೋಗೋದಿಲ್ಲ ಅಂತ ಹೇಳ್ತೀನಿ. ಈಗ ಸುಮ್ಮನೆ ಟಿ ವಿ ಸೀರಿಯಲು ಅಂತ ಟೈಮ್ ವೇಸ್ಟ್ ಮಾಡೋ ಬದಲು ಸ್ವಲ್ಪ ಯೋಗ ಧ್ಯಾನ ಅನ್ನೋದ್ರ ಬಗ್ಗೆನ ಸ್ವಲ್ಪ ಗಮನ ಕೊಡ್ಬೇಕು. ಏನಾದರೂ ಒಂದು ಹೆಣ್ಮಕ್ಳು ಒಂದು ಚಟುವಟಿಕೆಯಲ್ಲಿ ಇರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಮಗೆ ಈಗ ಬಸವಣ್ಣನವರು ಅಂಗೈಯಲ್ಲಿ ಲಿಂಗು, ವಿಶ್ವಗುರು ಬಸವಣ್ಣನವರು ಅಂಗೈಯಲ್ಲಿ ಲಿಂಗುವನ್ನು ಕೊಟ್ಟು ತ್ರಾಟಕ ಯೋಗ ಅನ್ನೋದನ್ನು ಕಲಿಸ್ಕೊಟ್ಟಿದ್ದಾರೆ. ಅದೇನು ಅಂತಂದರೆ ನಾವು ಲಿಂಗುವನ್ನು ಅಂಗೈಯಲ್ಲಿ ಇಟ್ಕೊಂಡು ಧ್ಯಾನ ಮಗ್ನರಾಗಿ ಅಂದರೆ ನಮ್ಮಲ್ಲಿರೋ ಸುಪ್ತ ಮನಸ್ಸನ್ನು ಜಾಗೃತಗೊಳಿಸುತ್ತದೆ. ಲಿಂಗವನ್ನು ಕೈಯಲ್ಲಿಟ್ಕೊಂಡ್ರೆ ಧ್ಯಾನ ಮಾಡಬೇಕು. ಅದನ್ನು ನಾವು ನಮ್ಮಲ್ಲಿ ಇದು ಬಸವಜ್ಯೋತಿ ಮಹಿಳಾ ಮಂಡಲ ಅಂತಿದೆ, ಇದನ್ನೆಲ್ಲ ನಮ್ಮಲ್ಲಿ ಅದನ್ನು ಹೇಳ್ಕೊಡ್ತಾರೆ. ಯಾವ ಥರ ಲಿಂಗು ಪೂಜೆ ಮಾಡಬೇಕು ನಮಗೆ ಶ್ರಾವಣ ಮಾಸದಲ್ಲಿ ಇದನ್ನು ಒಂದು ಸಹ ಕಲಿಸ್ಕೊಡ್ತಾರೆ. ಅಲ್ಲಿ ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅದು. ಅದು ಪ್ರತಿಯೊಬ್ಬರು ಮನೆಯಲ್ಲೂ ಹೋಗಿ ಈ ಲಿಂಗು ಪೂಜೆ ಹೇಗೆ ಮಾಡ್ಕೋಬೇಕು, ಧ್ಯಾನ ಅವಸ್ಥೆಗೆ ಹೇಗೆ ಹೋಗಬೇಕು, ಸುಪ್ತ ಮನಸ್ಸನ್ನು ಯಾವ ರೀತಿ ಜಾಗೃತಗೊಳಿಸ್ಬೇಕು ಅದನ್ನೆಲ್ಲ ಹೇಳ್ಕೊಡ್ತಾರೆ. ಅಂಥದನ್ನೇ ನಾವು ನಮ್ಮ ಮಕ್ಕಳಿಗೆ ಕಲಿಸಿದಾಗ ಇಂಥ ವಿಚಾರಗಳು ಬರೋದಿಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ ಡಿಪ್ರೆಷನ್ ಹೋಗೋದು, ಅದರಿಂದ ಜೀವನವನ್ನ ಕೊನೆಗೊಳಿಸೋದು ಅದೆಲ್ಲ ಬರಲ್ಲ. ಮನುಷ್ಯನ ಜೀವ ಅಂದ್ರೆ ನಮ್ಗೆ ಜನ್ಮ ಇರೋದು. ಹೌದು, ಅದನ್ನ ನಾವು ಸಾರ್ಥಕಗೊಳಿಸ್ಕೋಬೇಕು. ಸುಮ್ಮನೆ ಸಾಯೋದ್ರಿಂದ ಏನೂ ಬರೋದಿಲ್ಲ. ನಮ್ಮ ತಂದೆ ತಾಯಿ ನಮ್ಮನ್ನ ಎಷ್ಟು ಕಷ್ಟದಿಂದ ಬೆಳೆಸಿರ್ತಾರೆ. ಹೌದು, ಎಲ್ಲ ಸಂಸ್ಕಾರ ಕೊಟ್ಟಿರ್ತಾರೆ. ಈಗಿನ ಮಕ್ಕಳನ್ನು ನೋಡಿದ್ರೆ ನಮ್ಗೆ ವಿಚಿತ್ರ ಅನ್ಸುತ್ತೆ, ಯಾಕೆ ಹಾಗೆ ಆಗ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಇದು ಒಂದು ಕಡಿಮೆ ಇರ್ಬೋದೇನೋ, ಆ ಥರ ಮಕ್ಕಳು ಈ ಥರ ಮಾಡ್ಕೊಳ್ತಾ ಇದ್ದಾರೇನೋ ಅಂತ ಅನ್ನಿಸ್ತಾ ಇದೆ. ಆಧ್ಯಾತ್ಮದ ಕಟ್ಟೆ ಸ್ವಲ್ಪ ಸ್ವಲ್ಪ ಇಂಥದ್ದೆಲ್ಲ ಕಡಿಮೆ ಆಗಬಹುದು ಅಂತ. ಅಲ್ಲ, ಈಗಿನ ಇದರಲ್ಲಿ ಅವರು 21ನೇ ಶತಮಾನದಲ್ಲಿ ಇದನ್ನು ಅವ್ರದ್ದು ಇದರಲ್ಲಿ ಇದ್ರೂ ಕೂಡ ನಾವು ಸಂಸ್ಕಾರ ನಮ್ಮ ಮಕ್ಕಳಿಗೆ ಕೊಟ್ಟಾಗ ಅದೆಲ್ಲೋ ಒಂದು ಮೂಲೆಯಲ್ಲಿ ನಮಗೆ ಅಡ್ಡದಾರಿಗೆ ಹಿಡಿಲಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ಬೋದು. ಅದಾಯ್ತು ಆಯಿತು, ನನಗೊಂದು ಹಂಚ್ಕೊಳ್ಳಿ. ಇದು ಬೇಕಾ ನಿಮ್ಗೆ ಇವಾಗ? ಇದು ಬೇಡ, ತೆಗಿಲ್ಲ ಸಾಕು. ಆನ್ ಮಾಡಬೇಕು. ನನಗೆ ಒಂದು ಮಣೆ ಕೊಡಿ, ಒಂದು ಪ್ಲಾಸ್ಟಿಕ್ ಶೀಟ್. ಈ ಶೀಟ್ ಮೇಲೆ ಮಾಡೋದ್ರಿಂದ ಇದು ಹತ್ತನ ಈಸಿಯಾಗಿ ನಾವು ಎತ್ತಲಿಕ್ಕಾಗುತ್ತೆ, ಆಗುತ್ತೆ ಹಂಚಿಗಾಗ್ಲಿಕ್ಕೆ. ಇದನ್ನ ಹಚ್ಕೊಂಡು ಹಚ್ಚೋಣ. ಇದನ್ನು ಉದ್ಲಿಕ್ಕೆ ಕೊಡ್ತೇನೆ. ತಾಲಿ ಅಂತ, ತಾಲಿ ಪೆಟ್ಟು ಅಂತ, ತಾಲಿ ಅಂದರೆ ತಟ್ಟೆ, ಪೆಟ್ಟು ಅಂದರೆ ಅದನ್ನು ತಟ್ಟೋದು, ಅದಕ್ಕೆ ಇದಕ್ಕೆ ತಾಲಿ ಪೆಟ್ಟು ಅಂತ ಹೇಳೋದು. ನೀವಾಗಲೇ ಹೇಳ್ತಾ ಇದ್ರಿ ತಂದೆ ತಾಯಿಗಳು ಮಕ್ಕಳನ್ನ ತುಂಬ ಪ್ರೀತಿಯಿಂದ ಸಾಕಿರ್ತಾರೆ ಅಲ್ವಾ? ತಂದೆ ತಾಯಿ ಪ್ರೀತಿನೇ ತುಂಬ ದೊಡ್ಡದು. ಮಕ್ಕಳು ಬೆಳೀತಾ ಅದೇ ಪ್ರೀತಿನ ತಂದೆ ತಾಯಿಗೆ ವಾಪಸ್ ಕೊಡಬೇಕು. ಈಗ ನಾವು ಎಷ್ಟು ಶ್ರೀಮಂತರಿರ್ತಾರೆ, ತಂದೆ ತಾಯಿಗಳು ಅವರಿಗೆ ಎಲ್ಲ ಫೆಸಿಲಿಟೀಸನ್ನು ಕೊಟ್ಟಿರ್ತಾರೆ. ನಾ ಕಣ್ಣಾರೆ ನೋಡಿದ್ದೀನಿ ಎಷ್ಟೊಂದು ರಿಚ್ ಫ್ಯಾಮಿಲಿಯಲ್ಲಿ ಮಕ್ಕಳು ವಯಸ್ಸಾದ ಅವರು ನಮಗೆ ಎಷ್ಟು ಪ್ರೀತಿ ಕೊಟ್ಟಿರ್ತಾರೆ, ವಯಸ್ಸಾದಮೇಲೆ ಅವರಿಗೆ ನಾವು ಆ ಪ್ರೀತಿಯನ್ನು ವಾಪಸ್ ಕೊಡಬೇಕು. ಇದನ್ನು ಈಗ ನಾವು ಅದನ್ನು ಭಾಳ ಕಡಿಮೆ ಆಗಿಬಿಟ್ಟಿದೆ. ಹೌದು ಹೌದು, ದೊಡ್ಡ ದೊಡ್ಡ ಇದರಲ್ಲಿ ವೃದ್ಧಾಶ್ರಮದಲ್ಲಿ ಹೋಗಿ ಇಡ್ತಾ ಇದ್ದಾರೆ. ದಯವಿಟ್ಟು ಅಂತಹದನ್ನು ಮಾಡಬೇಡಿ ಯಾರು, ಮನಸ್ಸಿಗೆ ಅವ್ರಿಗೆ ತುಂಬ ನೋವಾಗುತ್ತೆ. ಅವ್ರು ನಮಗೆ ಎಷ್ಟು ಪ್ರೀತಿ, ಎಷ್ಟೊಂದು ನಮಗೆ ಬೆಳೆಸಲಿಕ್ಕೆ, ಎಷ್ಟು ಅವರ ಜೀವನೇ ನಮ್ಮ ಸಲುವಾಗಿ ಕೊಟ್ಟಿರ್ತಾರೆ. ಹೌದು, ಆ ಋಣನ ನಮಗೆ ಯಾವತ್ತೂ ತೀರಿಸ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಯಾರು ಎಲ್ಲ
ಮಕ್ಕಳು ತನ್ನ ತಂದೆ ತಾಯಿಯನ್ನ ತಮ್ಮ ಹತ್ರನೇ ಇಟ್ಕೋಬೇಕಂತ ನಾನು ಕಳಕಳೆಯಿಂದ ಕೇಳ್ಕೊತಾ ಇದ್ದೀನಿ. ಹೌದು, ಅವ್ರ ಓಲ್ಡ್ ಏಜ್ ಹೋಮ್ ಅಲ್ಲಿ ಬಿಟ್ಟಾಗ ಹೌದು ಅಲ್ಲಿ ಅವರಿಗೆ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋರು ಸಿಗ್ಬೋದು, ಸಿಗ್ಬೋದು, ಎಲ್ಲ ಸಿಗ್ಬೋದು. ಆದ್ರೆ ಪ್ರೀತಿ ಅನ್ನೋದು ಮೇನ್ ಬೇಕಾಗಿರೋದು, ಪ್ರೀತಿ ಅನ್ನೋದು ಅದೇ ಸಿಗದೇ ಇದ್ದಾಗ ಇದೆಲ್ಲ ನಶ್ವರ ಅನ್ಸುತ್ತೆ ಅವರಿಗೆ. ಹೌದು, ಅಂದ್ರೆ ಮಕ್ಕಳನ್ನ ಬೆಳೆಸುವಾಗ ಅಲ್ಲಿ ನಾವು ಹೋಗ್ತಾ ಇರ್ತೀವಿ ನಮ್ಮ ಸಂಘಗಳಿಂದ ಹೋಗ್ತಾ ಇರ್ತೀವಿ. ಈಗ ಬರ್ತ್ಡೇಗಳನ್ನ ಸಹ ನಾವು ಅವ್ರ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇರ್ತೀವಿ, ವೃದ್ಧಾಶ್ರಮದಲ್ಲಿ ಹೋಗಿ ಮಾಡ್ತೀರಿ. ಅವಾಗ ಅವ್ರಿಗೆ ಖುಷಿ ಆಗುತ್ತೆ ಒಂಥರ. ನಾವೆಲ್ಲ ಹೋಗಿ ಅವ್ರನ್ನೆಲ್ಲ ಮಾತಾಡಿಸಿದಾಗ, ಪ್ರೀತಿಯಿಂದ ಮಾಡಿದಾಗ, ಅವ್ರ ಕಣ್ಣಲ್ಲಿ ಬರೋ ನೀರನ್ನ ನಮ್ಗೆ ನಾವೇ ಅಲ್ಲಿ ಹತ್ತು ಬಂದ್ಬಿಡ್ತೀವಿ. ಆ ಥರ ಎಲ್ಲ ನಾವು ಅಂದ್ರೆ ಪೇರೆಂಟ್ಸ್ ಒಂದು ಮಕ್ಕಳಿಂದ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಅವರು. ಹೌದು, ಪ್ರೀತಿಯನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಹೊರತು ಅವರು ನಮಗೋಸ್ಕರ ಎಷ್ಟು ಟೈಮ್ ಸ್ಪೆಂಡ್ ಮಾಡಿರ್ತಾರೆ, ನಮ್ಗೆ ಹಣ ಸ್ಪೆಂಡ್ ಮಾಡಿರ್ತಾರೆ, ಯಾವ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ಮಾಡಿರ್ತಾರೆ. ಅದನ್ನ ಬೇಡ, ಅವ್ರನ್ನ ಜೊತೆಗೆ ಇಟ್ಕೊಂಡು ಪ್ರೀತಿ ಕೊಟ್ಟರೆ ಸಾಕು, ಅವ್ರು ಏನು ಕೇಳಲ್ಲ ನಮ್ಗೆ, ದುಡ್ಡು ಕೇಳಲ್ಲ, ಏನು ಕೇಳಲ್ಲ, ಪ್ರೀತಿ ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹೌದು, ನಾವು ಮಾಡಿದ್ರಲ್ಲಿ ಹಂಚ್ಕೊಂಡು ತಿನ್ನೋದಷ್ಟೇ ಇರುತ್ತೆ, ಏನು ಅವ್ರಿಗೆ ಏನು ಮಾಡ್ಬೇಕಿರೋದಿಲ್ಲ ನಾವು, ಅಷ್ಟೇ ದುಡ್ಡು ಅದು ಇದು ಏನು ಏನು ಬೇಡ ಅವ್ರಿಗೆ, ಬರೀ ಪ್ರೀತಿ ಬೇಕಿರುತ್ತೆ. ನಾವು ಸಣ್ಣದಿರ್ಬೇಕಾದ್ರೆ ನಮ್ಗೆ ಟೈಮ್ ಕೊಟ್ಟಿರ್ತಾರೆ, ಅವರು ಬೆಳೀತಾ ಬೆಳೀತಾ, ನಾವು ಬೆಳೀತಂಗೆ ಅವರು ಬೆಳೀತಾ ಬೆಳೀತಾ ಹೋಗ್ತಾರೆ. ಹೌದು, ಆಗ ಅವರಿಗೆ ನಮ್ಮ ಟೈಮನ್ನ ಸ್ವಲ್ಪ ಮಟ್ಟಿಗಾದ್ರೂ ಕೊಡ್ಬೇಕು. ಬಿಸಿ ಇರ್ತಾರೆ ಇಲ್ಲ ಅಂತ ಇಲ್ಲ, ಬಂದ ತಕ್ಷಣ ಅಮ್ಮ ಹೇಗಿದ್ಯಾ, ಊಟ ಆಯ್ತಾ, ಅಷ್ಟು ಮಾತ್ರ ಅವರನ್ನ ಎಷ್ಟೊಂದು ಹೇಳಿದ್ರೆ ಸಾಕು ಸಾಕು. ನಂಗಿದು ತೆಗಿಯಕ್ಕೆ ಇವಾಗ ಇನ್ನ ತಾಳಿಪೆಟ್ಟು ಆಗ್ತಾ ಇರ್ಲಿಲ್ಲ, ಬಿಸಿ ಬಿಸಿ ತಾಳಿಪೆಟ್ಟು ರೆಡಿ ಆಗ್ತಾ ಇದೆ. ಆದ್ರೆ ಅದಕ್ಕಿಂತ ಮುಂಚೆ ನಾವು ಒಂದ್ ಸಣ್ಣ ವಿರಾಮ ತಗೊಂಡ್ ಬರೋಣ. ವಿರಾಮದ ನಂತರ ಖಾನಾವಳಿಗೆ ಮತ್ತೆ ಸ್ವಾಗತ. ನೀವಾಗ್ಲೇ ಹೇಳಿದ್ರಿ ಇಂಥದ್ದೆಲ್ಲ ನಡಿಬಾರ್ದು ಅಂತಂದ್ರೆ ನಾವು ಆಧ್ಯಾತ್ಮಗಳು ಬೇಕು, ಆಧ್ಯಾತ್ಮಗಳ ಸಹಾಯ ಬೇಕೇ ಬೇಕು. ನಿಮಗೂ ಇವಾಗ ಸಮಾಜ ಸೇವೆ ಅಂತ ಹೋದಾಗ ಇಂಥ ಘಟನೆ ನೋಡಿದಾಗ ಅದರಿಂದ ಓವರ್ಕಮ್ ಆಗೋಕ್ಕೂ ಕಷ್ಟ ಅಲ್ಲ. ಹೌದೌದು, ಅದರಿಂದ ಓವರ್ಕಮ್ ಆಗೋದಕ್ಕೂ ನೀವು ಆಧ್ಯಾತ್ಮದ ಮೊರೆನೇ ಹೋಗ್ತೀರಿ. ಹೌದೌದು, ಬಂದು ಧ್ಯಾನ ಕುತ್ಕೊಳ್ಳೋದು ಎಲ್ಲ ಇದೆಯಾ? ಇದೆ, ಮನಸ್ಸಿಗೆ ನೋವಾದಾಗ ನಾವು ಮಾಡೋದೇ ಅದೇ ಕೆಲಸ. ದೇವ್ರ ಮುಂದೆ ಅಂದ್ರೆ ಧ್ಯಾನ ಅವಸ್ಥೆಗೆ ಹೋಗ್ಬಿಡ್ತೀವಿ, ಯಾವ ರೀತಿ ಎಕ್ಸ್ಪ್ರೆಸ್ ಮಾಡೋಕ್ಕೂ ಬರೋದಿಲ್ಲ, ಆಗೋದಿಲ್ಲ. ಈ ತರ ಆಗದೇ ಇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಅಷ್ಟೇ. ಎಲ್ಲೂ ಆಗೋದು ಬೇಡ, ಇಲ್ಲಿಗೆ ಆಯ್ತು, ಇಲ್ಲಿಗೆ ಮುಗಿಲಿ ಅಂತ. ನಮ್ಮ ಭಾರತನೇ ಒಂದು ಅಂತ ಹೇಳಿದಾಗ ನಮ್ದು ಸಂಸ್ಕೃತಿಗೆ ಅಂದ್ರೆ ಆಧ್ಯಾತ್ಮಿಕಕ್ಕೆ ನಮ್ದು ಭಾರತ ಹೌದು ಫೇಮಸ್. ಅಲ್ಲಿ ಈ ತರ ನಡೀತಾ ಇದೆ ಅಂತಂದ್ರೆ ಕಷ್ಟ ಆಗುತ್ತೆ, ನಮ್ಮ ಭಾರತದಲ್ಲಿ ಹಿಂಗೆ ಮಾಡ್ತಾ ಇದ್ದಾರೆ ಅಂತ. ಈಗ ಅನೇಕ ನಾವು ನೋಡ್ತೀವಿ, ಒಂದು ಏಜನ್ನು ನೋಡಿದೇನೆ ಅತ್ಯಾಚಾರಗಳು ಎಷ್ಟು ಕ್ರೂರ ಪ್ರಕೃತಿಗೆ ಹೋಗ್ತಾ ಇದೆ ಅಲ್ಲ ಅಂತ ಬೇಜಾರಾಗತ್ತೆ. ಹೌದು, ಎಲ್ಲ ಕಡೆ ಇವಾಗ ಅದಕ್ಕೆ ಹೇಳೋದು, ಎಲ್ಲದಕ್ಕೂ ಒಂದೇ ಔಷಧಿ ಆಧ್ಯಾತ್ಮಿಕ ಅಥವಾ ಸಂಸ್ಕಾರ ಕೊಡಬೇಕು ನಾವು ಮಕ್ಕಳಿಗೆ, ಗಂಡಾಗ್ಲಿ ಹೆಣ್ಣಾಗ್ಲಿ ಇಬ್ಬರಿಗೂ ಸಹ ನಾವು ಸಂಸ್ಕಾರವನ್ನು ಕೊಡಬೇಕು. ಒಂದೇ ರೀತಿಯಲ್ಲಿ ಸಂಸ್ಕಾರ ಬೇಕು, ಉತ್ತಮ ಸಂಸ್ಕಾರ ಬೇಕು ಗಂಡಾಗ್ಲಿ ಹೆಣ್ಣಾಗ್ಲಿ. ಇದು ಆಯ್ತಮ್ಮ, ಇವ ತಿರ್ಗಿಸ್ತೀನಿ. ನಿಮ್ಮ ಮನೆಯಲ್ಲಿ ನೀವು ಧ್ಯಾನ ಮಾಡುವಾಗ ನಿಮ್ಮ ಮಕ್ಕಳು ಎಲ್ಲ ಧ್ಯಾನ ಮಾಡ್ತಾರಾ? ಹಾ, ಮಾಡ್ತಾರೆ ಮಾಡ್ತಾರೆ. ನಾವು ಸಹ ಇದು ಮನೆಯಲ್ಲಿ ಮನೆ ಅದೆಲ್ಲ ಇದ್ದಾಗ ನಮ್ಮ ಮಕ್ಕಳು ಸಹ ನಾವು ಮಕ್ಕಳಿಂದನೇ ಎಲ್ಲ ಮಾಡಿಸ್ತೀವಿ. ಇದನ್ನು ಪೂಜೆ ಮಾಡೋದಾಗಲಿ, ಬಸವಣ್ಣವ್ರಿಗೆ ಇದನ್ನು ಮಾಡೋದಾಗಲಿ ಎಲ್ಲ ಹೇಳಿಸ್ತೀವಿ. ಮಕ್ಕಳಿಂದನೇ ಮಾಡಿಸ್ತೀರಿ ಪೂಜೆ? ಅವರಿಂದ ನಾವಷ್ಟೇ ಕಲ್ತ್ರೆ ಉಪಯೋಗ ಇಲ್ಲ, ಅದನ್ನು ನಮ್ಮ ಮಕ್ಕಳಿಗೂ ಬಳುವಳಿಯಾಗಿ ಕೊಡಬೇಕಲ್ವಾ, ಅವ್ರ ಆಮೇಲೆ ಅದನ್ನು ಹಾಗೆ ಮುಂದುವರಿಸ್ಕೊಂಡು. ಹೌದು, ಆಗ ಮಾತ್ರ ಸಾಧ್ಯ ಒಳ್ಳೆಯ ಒಂದು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಅವಾಗಷ್ಟೇ ಸಾಧ್ಯ ಆಗತ್ತೆ ಅಂತ. ಇದಾಯ್ತು ಅಂದ್ಕೊಳ್ತೇನೆ. ಆಯ್ತು,
ಆಫ್ ಮಾಡೋದ? ಇದಕ್ಕೆ ನಾವು ಎರಡು ಥರ ಚಟ್ನಿ ಮಾಡ್ತೀವಿ. ಒಂದು ಒಣ ಮೆಣಸಿನ ಖಾರ ಚಟ್ನಿ ಅಂತಂದೇಳಿ, ಕೆಂಪು ಚಟ್ನಿ ಅಂತಂದೇಳಿ, ಅದನ್ನ ಹಚ್ಕೊಂಡು ತಿನ್ಬೋದು. ಮತ್ತೆ ಕಾಯಿ ಚಟ್ನಿ. ನಾನು ನಿಮಗೆ ಸ್ಪೂನ್ ಕೊಡ್ಲಾ? ಹಾಂ ಕೊಡಿ. ಕೆಂಪು ಚಟ್ನಿ ಸಾಮಾನ್ಯವಾಗಿ ನೀವು ಎಲ್ಲದಕ್ಕೂ ಬಳಸ್ತೀರಿ ಅಲ್ಲ? ಹೌದು, ರೊಟ್ಟಿ ಚಪಾತಿ. ಅದು ಕಾಯಿ ಚಟ್ನಿ ಕೂಡ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕೋಬೇಕು. ತುಪ್ಪ ಹಾಕೋಬೇಕಾ? ರೊಟ್ಟಿ ಮೇಲೆ ತುಪ್ಪ ಹಾಕೋ, ಅದರ ಮೇಲೆ ಹಾಕ್ಲಾ ಚಟ್ನಿಗೆ? ಹಾಂ ಹಾಕ್ಲಾ, ಹಾಕೋ. ಬಿಸಿ ಬಿಸಿಯಾದ ತಾಳಿಪಟ್ಟು ನಿಮಗೋಸ್ಕರ. ಬಿಸಿ ಬಿಸಿ ತಾಳಿಪಟ್ಟು ರೆಡಿಯಾಗಿದೆ. ಅರೆ, ಅದಕ್ಕಿಂತ ಮುಂಚೆ ಇವಾಗ ರಾಜೇಶ್ವರಿ ಅವರು ಹೇಳಿದ ಹಾಗೇ ತಂದೆ ತಾಯಿ ತುಂಬ ಮುಖ್ಯ ನಮ್ಮ ಜೀವನದಲ್ಲಿ. ಒಂದು ಹೇಳ್ತಾರೆ, ದುಡ್ಡಿದ್ರೆ ಏನು ಬೇಕಾದರೂ ಕೊಂಡ್ಕೋಬಹುದು ಅಂತ. ಸುಳ್ಳು, ದುಡ್ಡಿದ್ರೆ ಏನು ಬೇಕಾದರೂ ಕೊಂಡ್ಕೋಬಹುದು. ತಂದೆ ತಾಯಿನ ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ, ತಂದೆ ತಾಯಿ ಪ್ರೀತಿನ ಕೊಂಡ್ಕೊಳ್ಳೋದಕ್ಕಾಗೋದಿಲ್ಲ. ಅವರಿಗೆ ಏಜ್ ಇದ್ದಾಗ ಅವರಿಗೆ ಪ್ರೀತಿ ಕೊಡೋಣ. ಅವರು ಸತ್ತ ಮೇಲೆ ಹೋದರೂ ತಂದೆ ತಾಯಿ ಇಲ್ಲ ನಮಗೆ ಅಂತ ಕೊರಗೋದಕ್ಕಿಂತ ಅವರು ಇದ್ದಾಗ ಅವ್ರಿಗೆ ಪ್ರೀತಿ ಕೊಡೋಣ. ತಂದೆ ತಾಯಿ ಋಣ ತೀರ್ಸೋಕ್ಕಾಗೋದಿಲ್ಲ, ಆದರೆ ಸ್ವಲ್ಪ ಮಟ್ಟದಲ್ಲಾದರೂ ಅವರ ಪ್ರೀತಿಯನ್ನು, ಅವ್ರು ನಮಗೆ ತೋರಿಸಿದ ಪ್ರೀತಿಯಲ್ಲಿ ಒಂದು ಸ್ವಲ್ಪ ಮಟ್ಟಿನ ಪ್ರೀತಿಯನ್ನಾದರೂ ಅವರಿಗೆ ವಾಪಸ್ ಕೊಟ್ಟು ಅವರ ಋಣ ತೀರಿಸೋ ಸ್ವಲ್ಪ ಮಟ್ಟದ ಕೆಲಸ ಅನ್ನಾದರೂ ನಾವು ಮಾಡಬಹುದು. ಈ ಖಾನಾವಳಿಯ ನಮ್ಮ ಉದ್ದೇಶನೇ ವೀಕ್ಷಕರಿಗೆ ನಮ್ಮ ಸಂಸ್ಕಾರವನ್ನು ತಿಳಿಸೋವಂಥದ್ದು, ಆಧ್ಯಾತ್ಮಿಕ ಚಿಂತನೆಗಳ ಬಗ್ಗೆ ತಿಳಿಸೋವಂಥದ್ದು, ಈ ಪ್ರೀತಿ ಜೀವನದ ಮೌಲ್ಯ ಇದನ್ನು ತಿಳಿಸೋವಂಥದ್ದು. ಅದಕ್ಕೇ ವಚನಗಳ ಮೂಲಕ ಈ ಬಸವ ತತ್ವ ಏನು ಹೇಳುತ್ತೆ, ಬಸವ ತತ್ವ ಅಂದರೆ ಏನು ಅನ್ನೋದನ್ನು ಕೂಡ ಎಲ್ಲರಿಗೆ ಸಾರೋವಂಥದ್ದೇ ನಮ್ಮ ಈ ಖಾನಾವಳಿಯ ಉದ್ದೇಶ. ಅದಕ್ಕೋಸ್ಕರ ನಾವು ಈ ನಮ್ಮ ರಾಜ್ಯದ ಬೇರೆ ಬೇರೆ ಕಡೆಯಿಂದ ನಮ್ಮ ಜೊತೆ ಬರ್ತಾ ಇದ್ದಾರೆ, ಅವ್ರಿಗಾದ ಅನುಭವಗಳನ್ನು ಹೇಳ್ತಾ ಇದ್ದಾರೆ. ಅದು ನಾನು ಎಲ್ಲವೂ ಒಳ್ಳೆಯ ಅನುಭವ ಅಂತಲೇ ಹೇಳೋದಿಲ್ಲ. ಈಗ ರಾಜೇಶ್ವರಿ ಅವರು ಹೇಳಿದ ಹಾಗೇ ಕೆಟ್ಟ ಅನುಭವಗಳು ಕೂಡ ಇದೆ, ಆದರೆ ಅವರ ಕೆಟ್ಟ ಅನುಭವಗಳು ಇಲ್ಲಿಗೆ ಕೊನೆ ಆಗಬೇಕು. ನಮ್ಮ ಸಮಾಜದಲ್ಲಿ ಮತ್ತೆ ಯಾರಿಗೂ ಇಂತಹ ಕೆಟ್ಟ ಅನುಭವಗಳು ಆಗಬಾರ್ದು. ಜೀವನದಲ್ಲಿ ಎಲ್ಲರೂ ಪ್ರೀತಿ ಪ್ರೇಮ ತುಂಬಿಕೊಂಡು ಚೆನ್ನಾಗಿ ನಡೀಬೇಕು, ಮಾನವೀಯ ಮೌಲ್ಯಗಳನ್ನು ತುಂಬಿಕೊಂಡು ಉತ್ತಮ ಮಾನವರಾಗಿ ನಡೀಬೇಕು, ಬಾಳಬೇಕು. ಈ ಸಮಾಜ ಉತ್ತಮ ಸಮಾಜವಾಗಿ ನಿರ್ಮಾಣ ಆಗಬೇಕು ಅನ್ನೋದೇ ನಮ್ಮ ಖಾನಾವಳಿಯ ಮತ್ತು ನಮ್ಮ ಈ ವಾಹಿನಿಯ ಉದ್ದೇಶ ಕೂಡ. ಇಷ್ಟು ಹೊತ್ತು ನಮಗೆ ಈ ಒಂದು ಅಡುಗೆಯನ್ನು ತಯಾರಿಸೋದು ಹೇಗೆ ಅಂತ ಹೇಳಿಕೊಟ್ರಿ, ಜೀವನದ ಮೌಲ್ಯಗಳನ್ನು ಕೂಡ ಹೇಳಿಕೊಟ್ರಿ, ಅದೇ ರೀತಿ ಒಂದು ವಚನವನ್ನು ಕೂಡ ಹಾಡಬಹುದಾ? ಹೌದು, ನಮ್ಮ ಶರಣರು ಹೇಳಿದ್ದಾರೆ, ದಯವಿಲ್ಲದ ಧರ್ಮ ಯಾವುದಯ್ಯ, ದಯ ಬೇಕು ಸಕಲ ಪ್ರಾಣಿಗಳಲ್ಲಿ ಅಂತಂದೇಳಿ. ದಯನ ನಾವು ಎಲ್ಲರಿಗೂ ತೋರಿಸ, ಪ್ರಾಣಿಗಳು ಸಹ ಅವು ಪ್ರೀತಿಯನ್ನು ಬಯಸ್ತವೆ, ಹಾಗೇನೆ ನಾವು ಎಲ್ಲರಿಗೂ ಪ್ರೀತಿಯನ್ನು ಕೊಡೋಣ, ಪ್ರೀತಿಯನ್ನು ಹಂಚೋಣ, ಪ್ರೀತಿಯಿಂದ ನಾವು ಜಗತ್ತನ್ನು ಗೆಲ್ಬೋದು ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀರಾ? ಸರಿ, ಮೈಗ ಋಷಿ ನೋಡೋಣ. ಚೆನ್ನಾಗಿದೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ತಾಳಿಪಟ್ಟು ಉತ್ತರ ಕರ್ನಾಟಕದ ವಿಶೇಷ ತಾಳಿಪಟ್ಟು ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾದ ಪ್ರಸಾದವನ್ನು ಮಾಡಿಕೊಟ್ಟಿದ್ದೀರಾ. ಇಷ್ಟು ಹೊತ್ತು ರಾಜೇಶ್ವರಿ ಅವರೇ ನಮ್ಮ ಜೊತೆ ಇದ್ರಿ, ನಮಗೆ ಈ ತಾಳಿಪಟ್ಟುನ ಯಾವ ರೀತಿ ಮಾಡಿಕೊಡೋದು ಅನ್ನೋದರ ಜೊತೆಗೆ ನೀವು ಕಂಡಂತಹ ಘಟನೆಗಳನ್ನು ನಮಗೆ ಹೇಳಿಕೊಟ್ಟು ಜೀವನದಲ್ಲಿ ಪ್ರೀತಿ ಪ್ರೇಮ ಹೇಗಿರಬೇಕು, ಯಾಕೆ ಮುಖ್ಯ ಅನ್ನೋದನ್ನು ಕೂಡ ತುಂಬ ಚೆನ್ನಾಗಿ ವಿವರಿಸ್ಕೊಟ್ಟಿದ್ದೀರಿ. ಅದಕ್ಕೆ ನಿಮಗೆ ನಮ್ಮೆಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳು. ಶರಣು ಶರಣಾರ್ಥಿ. ನಿಮಗೂ ಕೂಡ ಈ ಇದನ್ನು ಹೇಳೋದಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ಬಸವ ಚಾನೆಲ್ಗೆ ನನ್ನ ಧನ್ಯವಾದಗಳಂತ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ತಾಳಿಪೆಟ್ಟು, ಇದರಲ್ಲಿ ಯಾವ ಯಾವ ಪೌಷ್ಟಿಕಾಂಶಗಳಿವೆ, ಇದು ನಮ್ಮ ಆರೋಗ್ಯಕ್ಕೆ ಹೇಗೆ ಸಹಕಾರಿ ಅನ್ನೋದನ್ನು ನಮ್ಮ ತಜ್ಞರು ತಿಳಿಸ್ಕೊಡ್ತಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆತ್ಮೀಯರೆಲ್ಲರಿಗೂ ಶರಣು ಶರಣಾರ್ಥಿಗಳು. ಆತ್ಮೀಯರೇ, ತಾಳಿಪಟ್ಟು ಬೆಳಗ್ಗೆ ಬೆಳಗ್ಗೆ ಹೇಳ್ತಿದ್ದಂಗೆ ನಮಗೆ ತಾಳಿಪಟ್ಟನ ಚಿಕ್ಕ ವಯಸ್ಸಿನಲ್ಲಿ ತಿಂದಿರತಕ್ಕಂಥ ಒಂದು ಇನ್ನೂ ನೆನಪನ್ನು ಕಾಡ್ತಾನೆ ಇದ್ದಾವೆ. ಅದ್ಭುತವಾಗಿರತಕ್ಕಂಥ ಒಂದು ಆಹಾರ ಇದು ತಾಳಿಪಟ್ಟು ಅಂದರೆ. ಇದರಲ್ಲಿ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ,
ಎಲ್ಲ ಸೊಪ್ಪು ತರಕಾರಿಗಳನ್ನು ಹಾಕ್ತಾರೆ. ಈ ತಾಳಿಪಟ್ಟಿಯಲ್ಲಿ ಬಳಸ್ತಕ್ಕಂಥ ಸೊಪ್ಪು ಆಗಿರ್ಬೋದು, ಈ ತಾಳಿಪಟ್ಟಿಯಲ್ಲಿ ಬಳಸ್ತಕ್ಕಂಥ ತರಕಾರಿ ಆಗಿರ್ಬೋದು, ನಮ್ಮ ದೇಹಕ್ಕೆ ಏನಂತೇಳಿದ್ರೆ ಮೈಕ್ರೋ ನ್ಯೂಟ್ರಿಷನನ್ನು ಸಮ ಪ್ರಮಾಣದಲ್ಲಿ ಒದಗಿಸ್ಲಿಕ್ಕೆ ಬಹಳ ಸಹಾಯ ಮಾಡ್ತವೆ. ಹಾಗಾಗಿ ತಾಳಿಪಟ್ಟಿ ಅಂತಕ್ಕಂಥದ್ದು ಒಂದು ಬ್ಯಾಲೆನ್ಸಿಂಗ್ ಫುಡ್ ಅಂತ ಹೇಳ್ಬೋದು. ಯಾವಾಗ ನಾವು ಬ್ಯಾಲೆನ್ಸಿಂಗ್ ಫುಡ್ಡನ್ನು ತೆಗೆದುಕೊಳ್ತೇವೆ ಆವಾಗ ನಮ್ಮ ದೇಹದಲ್ಲಿ ವೈಲೆನ್ಸ್ ಕಡಿಮೆ ಆಗ್ತದೆ. ಹಾಗಾಗಿ ನಮ್ಮ ದೇಹದಲ್ಲಿ ವೈಲೆನ್ಸ್ ಹೇಗೆ ಸೃಷ್ಟಿ ಆಗ್ತದೆ ಅಂತೇಳಿದ್ರೆ ಅದಕ್ಕೆ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂತ ಕರೀತಾರೆ. ಆಟೋ ಇಮ್ಯೂನ್ ಡಿಸೀಸ್ ಅಂತೇಳಿದ್ರೆ ನಮ್ಮ ದೇಹದ ಒಳಗಡೆ ಇರತಕ್ಕಂಥ ಒಂದು ಕೋಶ ಇನ್ನೊಂದು ಕೋಶವನ್ನು ಹೇಟ್ ಮಾಡ್ತದೆ, ಅದನ್ನು ದ್ವೇಷ ಮಾಡ್ತದೆ. ಅಂದರೆ ನಮ್ಮ ವೈರಿಗಳು ನಮ್ಮ ಒಳಗಡೆನೇ ಸೃಷ್ಟಿ ಆಗ್ತವೆ, ಅದಕ್ಕೆ ಆಟೋ ಇಮ್ಯೂನ್ ಡಿಸಾರ್ಡರ್ಗಳಂತ ಕರೀತಾರೆ. ಅದಕ್ಕೆ ಈ ಆಧುನಿಕ ಒಂದು ವೈಜ್ಞಾನಿಕ ಪದ್ಧತಿಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪರಿಹಾರಗಳು ಇಲ್ಲವೇ ಇಲ್ಲ. ಆದರೆ ನಾವು ತಾಳಿಪಟ್ಟನ್ನು ತಿನ್ನೋದರಿಂದ ಶರೀರದ ಒಳಗಡೆ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ. ಶರೀರದಲ್ಲಿ ಯಾವಾಗ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ ಅವಾಗ ಏನಾಗ್ತದೆ, ಈ ಆಟೋ ಇಮ್ಯೂನ್ ಡಿಸಾರ್ಡರ್ಗಳು ಕಡಿಮೆ ಆಗ್ತವೆ. ರುಚಿಯಾದ ತಾಳಿಪಟ್ಟು ಮಾಡಲು ಬೇಕಾಗುವ ಸಾಮಗ್ರಿಗಳು ಗೋಧಿ ಹಿಟ್ಟು, ಜೋಳದ ಹಿಟ್ಟು, ಕರಿಬೇವಿನ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಕೊಬ್ಬರಿ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಮೆಂತೆ ಸೊಪ್ಪು. ವೀಕ್ಷಕರೇ, ನಾಳೆ ಖಾನಾವಳಿಯಲ್ಲಿ ಇದೇ ಹೊತ್ತಿಗೆ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಾನು ನಿಮ್ಮ ಮನೆ ಮಗಳು ರಂಜಿತಾ, ಶರಣು ಶರಣಾರ್ಥಿ.